ಇನ್ನು ತಮಿಳುನಾಡು ಪಾಲಿಟಿಕ್ಸ್ ತಮಿಳಗ ವೆಟ್ರಿ ಕೆಳಗಂ ಪಕ್ಷದ ಧ್ವಜ ಚಿಹ್ನೆಯನ್ನು ರಿವೀಲ್ ಮಾಡಿದ್ದಾರೆ ನಟ ವಿಜಯ್ ಎರಡ್ ಸಾವಿರದ ಇಪ್ಪತ್ತಾರ ಚುನಾವಣೆಯಲ್ಲಿ ಸ್ಪರ್ಧೆ ಸಾಧ್ಯತೆ ಇದೆ ಹೌದು ನಟ ದಳಪತಿ ವಿಜಯ್ ರಾಜಕೀಯ ಇನ್ನಿಂಗ್ಸ್ ಆರಂಭಿಸಿದ್ದಾರೆ ತಮಿಳಗ ವೆಟ್ರಿ ಕೆಳಗಂ ಎಂಬ ರಾಜಕೀಯ ಪಕ್ಷವನ್ನು ಫೆಬ್ರವರಿಯಲ್ಲಿ ಘೋಷಣೆ ಮಾಡಿದ್ರು ಅದಕ್ಕೆ ಸಂಬಂಧಿಸಿದಂತೆ ವಿಜಯ್ ಅವರು ಪಕ್ಷದ ಬಾವುಟ ಹಾಗೂ ಚಿಹ್ನೆಯನ್ನು ಬಿಡುಗಡೆ ಮಾಡಿದ್ದಾರೆ ಧ್ವಜದ ಧ್ವಜದಲ್ಲಿ ಮೇಲೆ ಮತ್ತು ಕೆಳಗೆ ಮರುನ್ ಬಣ್ಣವಿದ್ರೆ ಮಧ್ಯದಲ್ಲಿ ಹಳದಿ ಬಣ್ಣವಿದೆ ಈ ಹಳದಿ ಬಣ್ಣದ ಮಧ್ಯದಲ್ಲಿ ಚಕ್ರವಿದು ಇದರಲ್ಲಿ ಹೂ ಇದೆ ಇದರ ಎರಡೂ ಬದಿಯಲ್ಲಿ ಆನೆಗಳ ಚಿತ್ರವಿದೆ ಇದು ಗೆಲುವಿನ ಸಂಕೇತ ಅಂತ ವಿಜಯ್ ಹೇಳಿದ್ದು ಇದರ ಪೂರ್ತಿ ವಿವರಣೆಯನ್ನು ಮುಂದಿನ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ತಿಳಿಸುವುದಾಗಿ ವಿಜಯ್ ಹೇಳಿದರು ಪಕ್ಷವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರತಕ್ಕಂಥ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಅಂತ ಹೇಳಲಾಗ್ತಿದೆ ಕರುಣಾನಿಧಿಯವರಿಲ್ಲ ಜಯಲಲಿತಾ ಅವರಿಲ್ಲ ಈ ಸಂದರ್ಭದಲ್ಲಿ ಆಲ್ಟರ್ನೇಟಿವ್ ಪಾರ್ಟಿಯಾಗಿ ಹೊರಹೊಮ್ಮಲಿಕ್ಕೆ ವಿಜಯ್ ಅವರ ಪಕ್ಷ ಮುಂದಾಗ್ತಾ ಇದೆ ಬಟ್ ಬಿ ಜೆ ಪಿ ಅಣ್ಣಮಲೈ ಪಕ್ಷ ಕೂಡ ಲೈಕ್ ಅಣ್ಣಾಮ ಕೂಡ ಬಿಜೆಪಿ ಲೀಡ್ ಮಾಡ್ತಾ ಇದ್ದಾರೆ ಆದರೆ ಎ ಡಿ ಎಂ ಕೆ ಡಿ ಎಂ ಕೆ ನಡುವೆ ವಿಜಯ್ ಸಕ್ಸಸ್ ಆಗ್ತಾರಾ ಅಂತ ಅನ್ನೋದನ್ನು ಕಾದ್ ನೋಡಬೇಕು